ಮಲಗಿದ್ರಲ್ಲ, ನೀವು ಎದ್ದು ಓಡಾಡೋದ್ರಿಂದ ನಿಮ್ಮ ಮನಸ್ಸು ಖುಷಿಯಾಗುತ್ತೆ. ಮನಸ್ಸು ಖುಷಿಯಾದರೆ ದೇಹಕ್ಕೆ ಎಷ್ಟೇ ಅನಾರೋಗ್ಯ ಇದ್ದರೂ ಅದು ವಾಸಿ ಆಗಿಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಆಕ್ಟಿವ್ ಆಗಲಿ ಅಂತ ನಾನು ಸುಳ್ಳು ಹೇಳಿದೆ. ಕೋಪ ಮಾಡ್ಕೋಬೇಡಿ ಆಯಿ, ನಿಂಗೇನೂ ಆಗಿಲ್ವಲ್ಲ, ನಂಗದೇ ಸಮಾಧಾನ. ನಾನೆಷ್ಟು ಗಾಬರಿ ಆಗ್ಬಿಟ್ಟಿದೆ ಗೊತ್ತಾ, ನನ್ನ ಹೃದಯ ಹೇಗೆ ಹೊಡ್ಕೋತಾ ಇದೆ ಗೊತ್ತಾ ನಿಂಗೆ. ನೀನು ಹೀಗೆ ಆರಾಮಾಗಿರೋದು ನೋಡಿ ನನಗೆ ಸಮಾಧಾನ ಆಗ್ತಿದೆ. ನಿನಗೇನಾದರೂ ಆಗಿತ್ತಿದ್ರೆ ಮಾತ್ರ ಸಾರಿ ಆಯಿ, ನೀವು ತುಂಬಾನೇ ಗಾಬರಿ ಆಗ್ಬಿಟ್ಟಿದ್ದೀರಾ. ನಿಮ್ಗೆ ಈ ಗಣೇಶನ್ ತೋರಿಸಿ ಖುಷಿ ಪಡಿಸೋಣ ಅಂತ ಅನ್ಕೊಂಡೆ. ನೀನ್ ಮಾಡಿದ್ಯಾ? ನನ್ಗೆ ಈ ಮಕ್ಕಳೆಲ್ಲ ಹೆಲ್ಪ್ ಮಾಡಿದ್ರು. ಹೇಗಿದ್ದಾನೆ ನಮ್ ಗಣಪ? ತುಂಬಾ ಚೆನ್ನಾಗಿದ್ದಾನೆ. ಜಾಣೆ ಬಿಡಮ್ಮ ನೀನು, ಹೇಳಿದ ಮಾತು ಉಳಿಸ್ಕೊಂಡ್ಬಿಟ್ಟೆ. ಮತ್ತೆ ಹೆಂಗೆ ನಾವು ಇಷ್ಟು ಚೆನ್ನಾಗಿ ಹೇಗೆ ಮಾಡಿದೆ ನೀನು ಗಣೇಶನ? ನನಗೆ ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಪ್ರತಿ ವರ್ಷ ನಾನು ನಮ್ಮಪ್ಪ ಹೀಗೆ ಈಕೋ ಫ್ರೆಂಡ್ಲಿ ಗಣೇಶನ ಮಾಡ್ತಿದ್ವಿ. ಈ ವರ್ಷ ನಿಮ್ಮ ಜೊತೆ ಆಚರಿಸೋ ಪುಣ್ಯ ನಂದು. ಏನು ಗೊತ್ತಾ, ಪ್ರತಿ ವರ್ಷನೂ ಸಂಭ್ರಮದಿಂದ ನಡೀತಿದ್ದ ಗಣೇಶ ಚತುರ್ಥಿ ಈ ವರ್ಷ ಕೊರೋನಾದಿಂದ ಎಲ್ಲ ಹಾಳಾಗೋಯ್ತು. ತುಂಬ ಸಿಂಪಲ್ ಆಗಿ ನಡೀತಿದೆ. ಕೊರೋನಾ ರೋಗಕ್ಕಿಂತ ಅದ್ರ ಬಗ್ಗೆ ಜನ ಇಟ್ಕೊಂಡಿರೋ ಭಯನೇ ಜಾಸ್ತಿ. ಯಾಕೆಂತಂದ್ರೆ ಆಯಿ, ದೇಹಕ್ಕೆ ರೋಗ ಬಂದರೆ ವಾಸಿ ಆಗ್ಬಿಡುತ್ತೆ, ಆದರೆ ಮನ್ಸಿಗೆ ಬಂದರೆ ಅಷ್ಟು ಸುಲಭವಾಗಿ ವಾಸಿ ಮಾಡೋದಕ್ಕಾಗಲ್ಲ. ಈ ಗಣಪ ಕೊರೋನಾ ಅನ್ನೋ ಮಹಾಮಾರಿನ ಓಡಿಸ್ಲಿ, ಎಲ್ರಿಗೂ ಪಾಸಿಟಿವಿಟಿನ ಕೊಡ್ಲಿ, ಎಲ್ಲರೂ ಹೊಸ ಬದುಕನ್ನ ಕಟ್ಕೊಂಡು ಆರೋಗ್ಯವಾಗಿ ಸಂತೋಷದಿಂದ ಬದುಕೋದಕ್ಕೆ ಈ ಗಣೇಶನ ಹಬ್ಬ ನಾಂದಿ ಆಗಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಪೂಜೆ ಶುರು ಮಾಡೋಣ. ಮುತ್ತಿನಂತ ಮಾತು ಹೇಳ್ದೆಮ್ಮ. ನಿನ್ನೊಳಗಿರೋ ಈ ಸಕಾರಾತ್ಮಕ ಆಲೋಚನೆ ಎಲ್ರಿಗೂ ಬಂದರೆ ಆಗ ಎಂಥ ಕಷ್ಟ ಬಂದರೂ ಗೆಲ್ಬಹುದು. ಸರಿ ಸರಿ, ಆಲ್ರೆಡಿ ಲೇಟಾಗಿ ಹೋಗಿದೆ. ಇನ್ನೂ ಲೇಟ್ ಆದರೆ ನಮ್ಮ ಗಣೇಶನ್ಗೆ ಕೋಪ ಬಂದ್ಬಿಡುತ್ತೆ. ಮೊದಲೇ ಇವನಿಗೆ ಹಸು ತಡ್ಕೊಳ್ಳೋದಕ್ಕಾಗಲ್ಲ. ನಡೀರಿ ನಡೀರಿ, ಪೂಜೆ ಮಾಡಿ ನೈವೇದ್ಯ ಮಾಡೋಣ. ಹಾ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಬನ್ನಿ, ನೀವೇ ಪೂಜೆ ಮಾಡಿ. ನಿನ್ನಂತ ಒಳ್ಳೆ ಮನಸ್ಸಿರೋರು ಆರತಿ ಮಾಡಿದ್ರೆ ಗಣೇಶ ಖಂಡಿತ ಖುಷಿ ಆಗ್ತಾನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಗಣಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಗಣಕನೆ. ಯಾರಿವಳು? ನನಗೂ ಇವಳಿಗೂ ಏನು ಸಂಬಂಧ? ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾಳೆ ನನಗೆ? ನನಗೋಸ್ಕರ ಇವಳು ಯಾಕೆ ಇಷ್ಟು ಒದ್ದಾಡ್ತಾಳೆ? ಗಣೇಶ, ನನ್ನ ಆಯಿನ ಆದಷ್ಟು ಬೇಗ ಹುಷಾರ್ ಮಾಡು. ಇವ್ರು ಯಾವಾಗಲೂ ನಗ್ನಗ್ತಾ ಇರೋ ಥರ ನೋಡ್ಕೋ. ಯಾಕೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಆಯಿ, ನಿಮ್ಮ ಹತ್ರ ಉತ್ತರ ಇದೆಯಾ? ನಾನಂದ್ರೆ ನಿಮಗೆ ಯಾಕೆ ಪ್ರೀತಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ ಹೇಳಿ? ಕೆಲವು ಸಲ ಉತ್ತರಕ್ಕಿಂತ ಪ್ರಶ್ನೆನೇ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಂತ ಹೇಳಿದ್ರೆ ಅದು ತುಂಬಾ ಚಿಕ್ಕ ಪದ ಆಗೋಗುತ್ತೆ. ಯಾಕಂದ್ರೆ ಖಾಲಿಯಾಗಿದ್ದಿದ್ದು ನನ್ನ ಬದುಕನ್ನ ತುಂಬ್ತಿರೋಳು ನೀನು. ಹೌದು ಮೃದುಲಾ, ನಿನ್ನಿಂದ ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಹೊಸ ಕಳೆನೇ ಬಂದಿದೆ. ನೀನು ಇಲ್ಲದೆ ಇದ್ದಿದ್ರೆ ನಾವ್ಯಾರೂ ಇಷ್ಟೊಂದು ಖುಷಿಯಾಗಿರ್ತಿರ್ಲಿಲ್ಲ. ನಿನ್ ಸುತ್ತಲೂ ಇರೋರನ್ನ ಖುಷಿಯಾಗಿಡೋದಕ್ಕೆ ನೀನೇನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ ಮೃದುಲಾ? ಇಂಥ ಗುಣ ಎಲ್ಲರಲ್ಲೂ ಇರಲ್ಲಮ್ಮ. ಈ ಗುಣ ಬಂದಿತ್ತು ನಮ್ಮಪ್ಪನಿಂದ. ಅವರು ಅವ್ರ ಜೊತೆಗಿರೋರ್ನ ಯಾವಾಗ್ಲೂ ನಗ್ನಗ್ತಾ ಇರೋ ಹಾಗೆ ನೋಡ್ಕೋತಿದ್ರು. ನನ್ನಲ್ಲಿ ಏನೇ ಒಳ್ಳೆ ಗುಣಗಳಿದ್ರು ಅದು ನಮ್ಮಪ್ಪನ ಬಳುವಳಿ. ಇವಳ ತಂದೆನ ಇವಳು ಯಾವಾಗಲೂ ಹೊಗಳ್ತಾ ಇರ್ತಾಳೆ. ಅವರು ಅಷ್ಟೇ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇವಳನ್ನ. ಇವತ್ತು ಹಬ್ಬ ಆಗ್ಬೇಕಿತ್ತು, ನಾವೆಲ್ಲರೂ ಸೇರಿ ಆಚರಿಸಿದ್ವಿ. ಇದ್ರಲ್ಲಿ ನಮ್ದೇನೂ ಇಲ್ಲಪ್ಪ. ಆ ಗಣೇಶನೇ ನನ್ನ ಇಲ್ಲಿಗೆ ಕರೆಸಿ ಇದನ್ನೆಲ್ಲ ಮಾಡೋದಕ್ಕೆ ಪ್ರೇರಣೆ ಕೊಟ್ಟ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಡೀರಿ ಮಕ್ಕಳ, ಕೈ ಮುಗಿದ್ಬಿಟ್ಟು ಎಲ್ಲರೂ ಊಟ ಮಾಡೋಣ. ನಡೀರಿ ನಡೀರಿ.